ನಮಸ್ಕಾರ ಬನ್ನಿ ಕೂಡು ನಮಸ್ಕಾರ. ನೀವು ಬಂದದ್ದು ನಮ್ಗೆ ಬಹಳ ಸಂತೋಷವಾಯಿತು. ಮೊದಲಿಗೆ ಎಲ್ಲ ಹಿರಿಯರಿಗೂ ನಮಸ್ಕರಿಸುತ್ತೇನೆ. ನಮಸ್ಕಾರ. ಆ ದೇವರ ಆಶೀರ್ವಾದದಿಂದ ಹಾಗೂ ಈ ಊರಿನ ನಿಮ್ಮಂತ ಹಿರಿಯರ ಬಯಕೆಯಂತೆ ಈ ಮನೆಯ ಒಡೆಯರ ಪುತ್ರನ ಬಗ್ಗೆ ನೀವು ಆಗಾಗ ಕೇಳುತ್ತಿದ್ದೀರಿ. ಈ ಮನೆಯ ಒಡೆ ಹಾಗೂ ಒಡತಿಯನ್ನು ಯಾರೋ ದುಷ್ಕರ್ಮಿಗಳು ಕೊಲೆ ಮಾಡುತ್ತಿರುವಾಗ ಆ ದೇವರ ಸಂಕಲ್ಪವೋ ಏನು? ಅದೇ ಸಮಯಕ್ಕೆ ನಾನು ಈ ಮನೆಗೆ ಬಂದೆ. ನನ್ನನ್ನು ನೋಡಿದ ಕೂಡಲೇ ಆ ಕೊಲೆಗಾರರು ಓಡಿ ಹೋದರು. ಆದರೆ ಆಗಲೇ ಆ ಕ್ರೂರರು ಒಡೆಯ ದಂಪತಿಗಳನ್ನು ಕೊಂದು ಬಿಟ್ಟಿದ್ದ. ಸಾವುಕಾರ್ರೆ, ನೀವು ದುಃಖಿಸಬೇಡ್ರಿ. ನೀವು ದುಃಖಿಸಿಕೊಂತ ಕುಂತ್ಕೊಂಡ್ರೆ ಈ ಹುಮಾಗಿರ್ನ ಮುನ್ನಡೆಸಿಕೊಂಡು ಹೋಗುವರು ಯಾರ್ರಿ? ಓಂ ಲಿಂಗಾಯ ನಮಃ. ಈ ಗುಡಿಯಲ್ಲಿ
ಹೌದು ಸೌಕರ್ಯ, ಈ ನಿಮ್ಮ ಸೇವೆ ನೋಡಿ ಜನ ಸದಾ ಸ್ಪರ್ಶಿಸ್ತಾರೆ ಸೌಕರ್ಯ. ನಿಮ್ಮ ಪುಣ್ಯದ ಕೆಲಸ ಮಾಡ್ತೀರಿ ನೀವು. ಹೌದು ಸೌಕರ್ಯ, ನಿಮ್ಮ ಇಡೀ ಜೀವನವನ್ನು ಬದಿಗಿಟ್ಟು ಈ ಮನೆಯ ರಕ್ಷಣೆ ಮಾಡಿದ್ದೀರಿ. ನಿಮ್ಮನ್ನು ಆ ದೇವರ ದೀರ್ಘಾಯಿಸುವಂತರನ್ನಾಗಿ ಮಾಡಲು. ಅಯ್ಯೋ, ನಮ್ಮ ಸೌಕರ್ಯ ಕೊಡುವ ಸಂಕಟ ಅಷ್ಟಿಷ್ಟಲ್ಲ ನೋಡ್ರಿ, ಅವರಿಂದ ನಿಂತುಕೊಂಡು ನಾನು ಧೈರ್ಯ ತುಂಬಿ ತುಂಬಿ ನನಗಂತೂ ಸಾಕಾಗಿ ಹೋಗ್ಯದ್ ನೋಡ್ರಿ. ಓಂ ಲಿಂಗಾಯ ನಮಃ. ನಿಮ್ಮನ್ನು ಕೂಡ ಮೆಚ್ಚಲೇಬೇಕಂತ ಸೌಕರ್ಯ ಜೊತೆಗೂಡಿ ಈ ಮನೆ ಹೇಳಿಕೆಗಾಗಿ ನೀವು ಕಷ್ಟಪಟ್ಟು ಸೌಕರ್ಯ. ಅದೆಲ್ಲ ನಮ್ಮ ಸಾಹುಕಾರ ನಿಮ್ಗಿದ್ದುದ್ರಿಂದ ಸ್ವಲ್ಪ ದೊಡ್ಡ ಗುಣ ಬಂದೈತ್ ನೋಡ್ರಿ. ಈಗ ಈ ಉಮ್ಮಗಿರಿಯ ಉತ್ತರಾಧಿಕಾರಿ ಅಂದರೆ ಈ ಮನೆಯ ಒಡೆಯರ ಮಗನ ಬಗ್ಗೆ ಜನರಿಗೆ ತಿಳಿಸಿದ್ದರೆ ಚೆನ್ನಾಗಿತ್ತು. ಓಂ ಲಿಂಗಾಯ ನಮಃ. ಹೌದು, ಆ ವಿಷಯಕ್ಕೋಸ್ಕರವೇ ನಿಮ್ಮನ್ನು ಕರೆಸಿದ್ದೆ. ಈ ಮನೆಯ ಹಿರಿಯರು ತೀರಿದ ನಂತರ ಆ ಕೊಲೆಗಾರರು ಕೊಲೆ ಮಾಡುವ ಉದ್ದೇಶವೇನಿತ್ತೆಂದು ನನಗೆ ತುಂಬಾ ಆತಂಕ ಹೆಚ್ಚಾಗಿ ಒಡೆಯರ ಮಗನನ್ನು ಯಾರೂ ಕಣ್ಣಿಗೆ ಬೀಳದಂತೆ ದೂರ ದೂರಂದರಲ್ಲಿ ಬೆಳೆಸಿ ದೊಡ್ಡ ವಿದ್ಯಾವಂತನಾಗಿ ಮಾಡಿದ್ದೆ. ಈ ತಿಂಗಳಲ್ಲಿ ಬರುತ್ತಿದ್ದಾನೆ ಈ ಮನೆಯ ನಿಜವಾದ ಉತ್ತರಾಧಿಕಾರಿ. ನಿಮ್ಮನ್ನು ನೋಡಿ ನಮಗೆ ಬಹಳ ಸಂತೋಷವಾಯಿತು ಸೌಕರ್ಯ. ಜೊತೆಗೆ ಈ ಮನೆಯ ಒಡೆಯರ ಮಗನನ್ನು ನೋಡಬೇಕೆಂಬ ಕಾತರವೂ ನಮಗೆ ಹೆಚ್ಚಾಗುತ್ತಿದೆ. ನನಗೂ ಕಾತರವಿದೆ. ಈ ಮನೆಯ ಒಡೆಯನನ್ನು ನಿಮಗೆ ತೋರಿಸಿ ಈ ಜವಾಬ್ದಾರಿಯನ್ನು ಕಳೆದುಕೊಳ್ಳಬೇಕೆಂದು. ಆದರೆ ಪರೀಕ್ಷೆ ಹತ್ತಿರವಿದೆ, ಇದಾದ ನಂತರ ಬರುತ್ತೇನೆಂದು ಹೇಳಿ ಕಳಿಸಿದ್ದಾರೆ. ಈ ಎಲ್ಲ ವಿಷಯಗಳನ್ನು ನಿಮಗೆ ತಿಳಿಸಬೇಕೆಂದೇ ನಿಮ್ಮನ್ನು. ನೀವು ಒಡೆಯರ ಸಂಬಂಧಿಕರು ಎಂದ ಮೇಲೆ ಇದರಿಂದ ಹೇಗೆ ದೂರ ಸರಿಯಿರಿ? ನಾನು ನಿಜವಾದ ಸಂಬಂಧಿಕನಲ್ಲ, ನಾನೊಬ್ಬ ಈ ಮನೆ ಒಡೆಯರಿಗೆ ಸ್ನೇಹಿತನಷ್ಟೇ. ಸ್ನೇಹಿತರ ಸಾವು ನನಗೆ ತೀರಾ ನೋವನ್ನುಂಟು ಮಾಡಿದೆ. ಅದಕ್ಕಾಗಿ ಸ್ನೇಹಿತನ ಮಗನನ್ನು ಬೆಳೆಸಿ ಓದಿಸಿ ದೊಡ್ಡವನನ್ನಾಗಿ ಮಾಡಿ ನನ್ನ ಸ್ನೇಹಕ್ಕೆ ಕಳಂಕ ಬಾರದಂತೆ ನೋಡಿಕೊಂಡಿದ್ದೆ. ಇದರ ಮೂಲಕ ಆ ನನ್ನ ಸ್ನೇಹಿತನಿಗೆ ಸ್ನೇಹದ ಕಾಣಿಕೆ. ಸೌಕರ್ಯ, ನಿಜವಾಗಿಯೂ ನಿಮ್ಮಂತವರು ಅತಿ ವಿರಳ. ನಿಮ್ಮಂತರು ಇರುವುದರಿಂದ ಮಳೆ ಬೆಳೆ ಚೆನ್ನಾಗಿ ಆಗ್ತದೆ. ಸೌಕರ್ಯ, ಈ ಪುಣ್ಯದ ಕೆಲಸ ಮಾಡಿದ್ರೆ ನಮಗೆ ಸಂತೋಷ ಸೌಕರ್ಯ. ಅವರ ವಸ್ತುವನ್ನು ಅವರಿಗೆ ಒಪ್ಪಿಸಿದ ಮೇಲೆ ನನ್ನದು ಅಂತ ಇಲ್ಲಿ ಏನೂ ಇರುವುದಿಲ್ಲ. ನನಗೂ ಒಬ್ಬ ಮಗಳಿದ್ದಾಳೆ, ಅವಳನ್ನು ನೋಡಿಕೊಳ್ಳಬೇಕಲ್ಲವೇ? ಒಳ್ಳೆಯದಾಯ್ತು ಸೌಕರ್ಯ. ನಿಮ್ಮ ಮಗಳನ್ನು ಒಡೆಯ ಮಗನಿಗೆ ಕೊಟ್ಟು ನಿಮ್ಮ ಸ್ನೇಹ ಸಂಬಂಧವನ್ನು ಮತ್ತಷ್ಟು ಗಟ್ಟಿ ಮಾಡಿಬಿಡಿ. ನಾನು ಹಾಗೆ ಯೋಚಿಸಿದ್ದೆ. ಈ ಕೊಲೆಗಾರರ ಕಾಕದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ಈ ಮನೆ ಆಸ್ತಿ ಒಡೆಯುವುದನ್ನು ನನ್ನ ಹೆಸರಿಗೆ ಸಹಿ ಹಾಕಿಸಿದ್ದೆ. ಆದರೆ ಅದೇಕೋ ನನ್ನ ಮನ ಒಪ್ಪಲಿಲ್ಲ. ನನ್ನಲ್ಲಿ ಅಪರಾಧ ಭಾವನೆ ಮೂಡಿತು. ಅದಕ್ಕಾಗಿ ಆ ಕಾಗದ ಪತ್ರಗಳನ್ನು ನಿಮ್ಮಂತ ಹಿರಿಯರ ಸಹಿ ಹಾಕಿಸದೆ ಹಾಗೆಯೇ ಇಟ್ಟು ಬಿಟ್ಟೆ. ಹೌದು ಸೌಕರ್ಯ, ಈ ಮನೆ ಇದ್ದ ದೃಷ್ಟಿಯಿಂದ ನಿಮ್ಮ ಹೆಸರಿಗೆ ಮಾಡಿಸಿದ್ದೇ ಒಳ್ಳೆಯದು. ಇದು ಹೇಗೆ ಅಪರಾಧವಾಗುತ್ತಿದೆ ಸೌಕರ್ಯ? ಸೌಕರ್ಯ, ಅದು ಅಲ್ಲದೆ ನಿಮ್ಮ ಮಗಳನ್ನು ಕೊಟ್ಟು ಈ ಮನೆಯ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡ್ರೆ ಪುಣ್ಯ ಕಟ್ಟಿ ಸೌಕರ್ಯ, ಪುಣ್ಯ ಪಟ್ಕೊಳ್ಳಿ. ಹೌದು ಸೌಕರ್ಯ, ನೀವು ಬರೆಸಿಟ್ಟ ಕಾಗದ ಪತ್ರಗಳನ್ನು ಮೊದಲು ತರಿಸಿಕೊಡಿ. ನಿಮ್ಮ ಸ್ನೇಹ ಈ ಕಾರ್ಯಕ್ಕೆ ಸಹಿ ಹಾಕಿ ಪ್ರಾಮಾಣಿಕತೆಗೆ ಸಾಕ್ಷಿ ಆಗುತ್ತೇವೆ. ಓಂ ಲಿಂಗಾಯ ನಮಃ. ನಾನು ಪ್ರತಿ ವರ್ಷ ಪ್ರತಿನಿತ್ಯ ಹೇಳುತ್ತಲೇ ಬಂದೀನಿ, ಆದ್ರೂ ನಮ್ಮ ಸೌಕರ್ಯರು ನನ್ನಂತವ್ರ ಮಾತು ಎಲ್ಲಿ ಕೇಳ್ತಾರ್ರಿ? ಶಾಸ್ತ್ರಿ, ನೀ ಹೇಳೋದು ಅದು ತಪ್ಪು ಇದು ತಪ್ಪು ಅಂತ ನನ್ನ ಬೈತಾರ್ರಿ. ನಮ್ಮ ಸೌಕರ್ಯ ನೀವಾದ್ರೂ ಬುದ್ಧಿವಾದ ಹೇಳಬಾರ್ದೆ. ಶಾಸ್ತ್ರಿಗಳೇ, ಬೇಗ ಕಾಗದ ಪತ್ರಗಳನ್ನು ತರಿಸಿ, ನಾವು ಸಹಿ ಹಾಕುತ್ತೇವೆ. ಈ ವಿಷಯದಲ್ಲಿ ನೀವು ಹೇಳಿ ನೋಡ್ರಿ, ಮೊದಲು ಕಾಗದ ತರಿಸಿಕೊಡಿ, ಸಹಿ ಮಾಡುತ್ತೆ ಸೌಕರ್ಯ. ಈ ನಿಮ್ಮ ಒತ್ತಾಯಕ್ಕೆ ನಾನೇನೋ ಉತ್ತರಿಸಬೇಕು ತಿಳಿಯದಾಗಿ. ಸೌಕರ್ಯ, ನಿಮಗೊಂದ್ರು ತಿಳಿದಿಲ್ಲ, ಇಲ್ಲ ಹಿರಿಯರ ಇದಾರ, ತಿಳಿದವ್ರು ಮಾತಾದ್ರೂ ಕೇಳ್ರಿ. ಹಿರಿಯರ ಅವ್ರ ಮಾತು ಏನು ಕೇಳ್ತೀರಿ? ಈ ಕಾಗದಕ್ಕೊಂದು ಸಹಿ ಮಾಡಿಬಿಡ್ರಿ, ಆಗೋದ್ರಿ. ತಗೊಳ್ರಿ ಹಿರಿಯ ಶಬ್ದಾರ, ಇದಕ್ಕೊಂದು ಸಹಿ ಮಾಡ್ರಿ. ಅದರ ಇದಕ್ಕೊಂದು ಸಹಿ ಮಾಡ್ರಿ ನೀವು.
ಮಾತಾಡಿದ ಕೈ ಕಾಗದಕ್ಕೆ ಬಂದು ಕಿಮ್ಮತ್ತು ಬಂದೈತ್ ನೋಡ್ರಿ. ಒಂದು ವೇಳೆ ನೀವು ಬಂದು ಸಹಿ ಮಾಡದಿದ್ರ ನಮ್ಮ ಸಾವುಕಾರ ಈ ಕಾಗದನ್ನ ಕಸದ ಪುಟ್ಟಿಗೆ ಸೇರಿಸ್ಬಿಡ್ತಿದ್ರು ನೋಡ್ರಿ. ಓಂ ಲಿಂಗಾಯ ನಮಃ. ಮತ್ತೆ ಈ ಜವಾಬ್ದಾರಿಯನ್ನು ನನ್ನ ಹೆಗಲಿಗೆ ಹಾಕಿರಿ, ಅದು ನೀವು ನೀಡಿದ ಗೌರವವೆಂದು ಭಾವಿಸುತ್ತೇನೆ. ಸೌಕರ್ಯ ನಾವು ಬರುತ್ತೇವೆ ಸೌಕರ್ಯ. ಕಾಪಾಡಬೇಕು